ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ತಂದಿರುವ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾಯ್ದೆ ವಿರುದ್ದ ಮುಂದಿನ ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೇವೆ ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕ ಬಂಡೆಪ್ಪ ಕಾಶಂಪುರ್ ಹೇಳಿದ್ದಾರೆ. ಬೀದರ್ನ ಜೆಡಿಎಸ್ ಜಿಲ್ಲಾ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಡೆದ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆ ವಿರುದ್ದದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕ ಹಾಗೂ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶಂಪುರ್, ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರಗಳು ರೈತರ ಪರವಾಗಿ ಕೆಲಸ ಮಾಡುತ್ತಿಲ್ಲ, ರೈತ ವಿರೋಧಿ ನಿಲುವುಗಳನ್ನು ಹೊಂದಿವೆ. ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ರೈತ ವಿರೋಧಿ ನಿಲುವುಗಳನ್ನು ಕೈಗೊಂಡಿದೆ. ಸರ್ಕಾರ ಕೂಡಲೇ ರೈತ ವಿರೋಧಿ ಸುಗ್ರೀವಾಜ್ಞೆಯನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಇಲ್ಲವಾದಲ್ಲಿ ಮುಂದಿನ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆ ವಿರುದ್ದ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಆಲ್ರೆಡಿ ಅವರು ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆಗೆ ಚಾಲನೆ ಕೊಟ್ಟು ತುಮಕೂರು ಹಾಸನ ಖುದ್ದಾಗಿ ಅವರೇ ಹೋಗಿ ಈ ಒಂದು ಮೂರು ಕಾಯ್ದೆಗಳು, ಇವತ್ತು ಭೂ ಸುಧಾರಣೆ ಕಾಯ್ದೆ, ಲ್ಯಾಂಡ್ ರಿಫಾರ್ಮ್ಸು, ಆಮೇಲೆ ಎ ಪಿ ಎಂ ಸಿ ಅಮೆಂಡ್ಮೆಂಟು, ಆಮೇಲೆ ಲೇಬರ್ ಆ್ಯಕ್ಟು, ಇವು ಮೂರು ಏನು ಸರ್ಕಾರ ತಾರಂತೋರಿಯಲ್ಲಿ ಅದು ಇನ್ನೂ ಅಸೆಂಬ್ಲಿ ಸ್ಟಾರ್ಟ್ ಆಗೋದಿದೆ, ಅಸೆಂಬ್ಲಿಯಲ್ಲಿ ಬಂದಿಲ್ಲ. ಇವರು ತಮ್ಮದೇ ಆದಂಥ ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಪಾಸ್ ಮಾಡಿಕೊಂಡು ಗವರ್ನರ್ ಹತ್ರ ಇದಕ್ಕೆ ಅಂಕಿತ ಹಾಕೊಂಡಿದ್ದಾರೆ. ಈಗ ರಾಜ್ಯದ ಜನ ಹಿತದೃಷ್ಟಿಯಿಂದ ಯಾವಾಗ ಯಾವಾಗೂ ರೈತರ ಬಗ್ಗೆ ಆದಾಗ, ಬಡವ್ರ ಬಗ್ಗೆ ಆದಾಗ ಅನ್ಯಾಯ ಆಗಿದ್ರೆ ಮೊದಲನೇ ಧ್ವನಿ ಜೆ ಡಿ ಎಸ್ ಎತ್ತುತ್ತೆ, ಅದು ದೇವೇಗೌಡರೇ ಎತ್ತಾರೆ. ಈ ವೇಳೆ ರಾಜ್ಯ ಮಟ್ಟದ ಪ್ರತಿಯಾಗಿ ಸ್ಥಳೀಯ ಮಟ್ಟದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು.